ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಮನುಷ್ಯನ ದೇಹಕ್ಕೆ ನೀರು ತುಂಬನೇ ಮುಖ್ಯವಾಗಿ ಬೇಕಾಗುತ್ತೆ. ನೀರನ್ನು ಅಮೃತಕ್ಕೆ ಹೋಲಿಸ್ತಾರೆ. ಹಾಗಾದರೆ ಆ ನೀರನ್ನು ಸರಿಯಾದ ಕ್ರಮದಲ್ಲಿ ನಾವು ತೆಗೆದುಕೊಳ್ಳೋದ್ರಿಂದ ಅಮೃತವನ್ನು ನಾವು ಗಟ್ಟಿಯಾಗಿ ನಮ್ಮಲ್ಲಿ ಹಿಡಿದುಕೊಳ್ಬೋದು. ಹಾಗೆಯೇ ನಮ್ಮ ದೇಹ ಸದೃಢವಾಗಿರಬೇಕು ಅಂದರೆ ನಾವು ಎಷ್ಟೊಂದು ಪೌಷ್ಟಿಕವಾದಂಥ ಆಹಾರವನ್ನು ತೆಗೆದುಕೊಳ್ತೀವಿ. ಅದೇ ರೀತಿ ನಾವು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಪದಾರ್ಥಗಳನ್ನು ಬೆರೆಸಿ ಕುಡಿಯುವುದರಿಂದ ದೀರ್ಘಾವಧಿ ಕಾಯಿಲೆಗಳಿಂದ, ಮಾರಣಾಂತಿಕ ಕಾಯಿಲೆಗಳಿಂದ ನಾವು ಬಚಾವಾಗ್ಬೋದು. ಅವು ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ನಾವು ಸದೃಢರಾಗಿ ಇರ್ಬೋದು. ನೀರು ದೇಹಕ್ಕೆ ಎಷ್ಟು ಅಮೃತವೋ ಅದರೊಂದಿಗೆ ನಾವು ಬೆರೆಸಿ ಕುಡಿಯುವಂಥ ಪದಾರ್ಥಗಳನ್ನು ನಮಗೆ ಒಗ್ಗಿದ್ರೆ ಮಾತ್ರ ಕುಡಿಬೇಕು. ನಮಗೆ ಒಂದೊಂದು ಸಲ ಏನಾಗುತ್ತೆ, ಯಾರೋ ಹೇಳಿರ್ತಾರೆ ಅಂತೇಳಿ ಕೆಲವೊಂದು ಪದಾರ್ಥಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತೀವಿ, ಆದರೆ ಅದು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ಇವತ್ತು ನಾನು ಯಾರ್ಯಾರು ಯಾವ್ಯಾವ ನೀರನ್ನು ಕುಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಜೊತೆಗೆ ಈ ನೀರನ್ನು ಕುಡಿಯುವುದರಿಂದ ನಾವು ಯಾವ್ಯಾವ ಕಾಯಿಲೆಯಿಂದ ರಕ್ಷಣೆ ಮಾಡ್ಕೋಬೋದು, ನಾವು ಹೇಗೆ ಪ್ರೊಟೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ವಿವರ ತಿಳಿಸ್ತೀನಿ. ಹಾಗಾದರೆ ಇಂತಹ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ನೀರನ್ನು ನಾವು ಮಾಡಿಕೊಂಡು ಹೇಗೆ ಕುಡಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳ್ಕೊಳೋಕ್ಕಿಂತ ಮುಂಚೆ ನೀವೊಂದು ಲೈಕ್ ಕೊಡಲೇಬೇಕು. ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಕೊಡ್ತಾ ಇದ್ದಾರೆ, ನನಗಂತೂ ತುಂಬ ಖುಷಿಯಾಗಿದೆ. ಇನ್ನು ಹೊಸಬರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಆಲ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ನಾನು ಡೈಲಿ ಯಾವ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋ ನಿಮಗೆ ಫಸ್ಟೇ ನೋಟಿಫಿಕೇಶನ್ ಸಿಗುತ್ತೆ. ಹಾಗಾದರೆ ಇನ್ಯಾಕೆ ತಡ, ನಾವು ಯಾವ್ಯಾವ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅನ್ನೋದನ್ನು ನೋಡೋಣ. ಈ ಪಾನೀಯ ತುಂಬಾ ಒಳ್ಳೆಯದಿದೆ, ಇದು ಮೆಂತೆ ನೀರು ಅಂತ ಹೇಳ್ತಾರೆ. ಹಿಂದಿನ ದಿನ ರಾತ್ರಿ ನಾವು ಮಲಗುವಾಗ ಒಂದು ಗ್ಲಾಸ್ ನೀರಲ್ಲಿ, ಅಂದರೆ ಕುಡಿಯುವ ನೀರಿನಲ್ಲಿ, ಒಂದು ಸ್ಪೂನ್ ಮೆಂತೆಯನ್ನು ನಾವು ನೆನೆಸಿಡಬೇಕು. ಹೀಗೆ ರಾತ್ರಿಯೆಲ್ಲ ನೆನೆದಂಥ ಮೆಂತೆಯನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಮೆಂತೆಯ ನೀರನ್ನು ಕುಡಿಬೇಕು. ಮೆಂತೆಯ ನೀರಿನ ಜೊತೆಗೆ ನಾವು ಮೆಂತೆಯನ್ನು ಸಹಿತ ಅಗೆದು ನಿಧಾನವಾಗಿ ಅಗೆದು ತಿಂತ ನೀರನ್ನು ಕುಡಿಬೇಕು. ರಾತ್ರಿಯೆಲ್ಲ ನೆನೆದಂಥ ಮೆಂತೆಯ ನೀರು, ಮೆಂತೆ ತನ್ನ ಸತ್ವವನ್ನು ನೀರಿನಲ್ಲಿ ಬಿಟ್ಟಿರುತ್ತೆ. ಇದು ಯಾವ್ಯಾವ ಕಾಯಿಲೆಗೆ ತುಂಬ ಒಳ್ಳೆಯದು ಅಂದರೆ ಮೇಯ್ನಾಗಿ ಶುಗರಿಗೆ, ಮತ್ತು ಬಿಪಿಗೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ಇದು ಯೂಸ್ ಆಗುತ್ತೆ, ಮತ್ತು ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ, ಗ್ಯಾಸ್ ಇದೆ, ಅದೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಮೆಂತೆ ನೀರು ತುಂಬಾ ದೇಹಕ್ಕೆ ತಂಪನ್ನು ಕೊಡುತ್ತೆ. ಈ ಮೆಂತೆ ನೀರನ್ನು, ಮೆಂತೆ ಕಾಳು ನೀರನ್ನು ಯಾರು ಕುಡಿಬಾರ್ದು ಅಂದರೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಇದರಲ್ಲಿ ತುಂಬಾ ಫೈಬರ್ ಅಂಶ ಇದೆ ಮೆಂತೆಯಲ್ಲಿ. ಆದರೆ ಕೆಲವರಿಗೆ ಈ ಮೆಂತೆ ಕಾಳನ್ನು, ನೀರನ್ನು, ಮೆಂತೆಯನ್ನು ಸೇವಿಸಿದರೆ ಕಾನ್ಸ್ಟಿಪೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇದೆ ಅವರಿಗೆ ಈ ಮೆಂತೆ ಮತ್ತು ಮೆಂತೆ ನೀರು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಶುಗರ್ ಪೇಷಂಟಿಗೆ ತುಂಬಾ ಒಳ್ಳೆಯದು ಈ ಮೆಂತೆ ನೀರು. ಇನ್ನು ಅಂಟು ಅಂತ ಹೇಳ್ತೀವಿ, ತುಂಬ ಚೆನ್ನಾಗಿ ಗೊತ್ತಿಲ್ಲ ಇದು ಅಂಟು. ಇದು ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದಂತೂ ತುಂಬಾ ಈ ಬೇಸಿಗೆ ಕಾಲದಲ್ಲಿ ಒಳ್ಳೆಯದು. ಇದನ್ನು ರಾತ್ರಿ ನೀವು ನೀರಿನಲ್ಲಿ ಒಂದು ಸ್ಪೂನ್ ಅಂಟನ್ನು ನೀವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೋಡಿದ್ರೆ ಅಂಟು ತುಂಬ ಚೆನ್ನಾಗಿ ಅರಳಿರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ. ಈ ನೀರನ್ನು ಕುಡಿಯುವುದರಿಂದ ಯಾರಿಗೆ ಕೀಲುಗಳ ನೋವು, ಮಂಡಿ ನೋವು, ಕೈಕಾಲುಗಳ ನೋವು ಇರುತ್ತೆ, ತುಂಬ ಬಾಡಿ ಹೀಟ್ ಆಗ್ತದೆ, ಜೊತೆಗೆ ಮಹಿಳೆಯರನ್ನು ಕಾಡುವಂಥ ಸೊಂಟ ನೋವು ಸಹಿತ ಇದನ್ನು ಕುಡಿಯುವುದರಿಂದ ಇದು ಕಡಿಮೆ, ಮತ್ತು ಹೊಟ್ಟೆಯಲ್ಲಿ ಗ್ಯಾಸ್ ಆಗಿರುತ್ತೆ, ಹೊಟ್ಟೆ ಉರಿ ಬರ್ತಾ ಇರುತ್ತೆ, ಅಂಥದಕ್ಕೆಲ್ಲ ಇದನ್ನು ಕುಡಿಯುವುದರಿಂದ ಹೊಟ್ಟೆ ತಣ್ಣಗಿರುತ್ತೆ, ದೇಹನೂ ತಂಪಾಗಿ ಇರುತ್ತೆ. ಇನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂಥ ನೀರು ಅಂದರೆ ಹುಣಸೆ ಹಣ್ಣಿನ ನೀರು. ನೋಡಿ, ಇಲ್ಲಿ ಒಂದು ಚಿಕ್ಕ ಗೋಲಿ ಆಕಾರದ ಉಂಡೆಯಷ್ಟು ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಈ ಥರ ನೀರಿನಲ್ಲಿ ನೆನೆಸಿಟ್ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹುಣಸೆ ಹಣ್ಣನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಅದರ ರಸವನ್ನು ನೀವು ತೆಗಿಬೇಕು. ನೋಡಿ, ಚೆನ್ನಾಗಿ ನೆಂದಿದೆ ಅಲ್ವಾ. ಇದರ ರಸವನ್ನು ನೀವು ತೆಗೆದು ಮತ್ತೆ ಸೋಸಿಬಿಟ್ಟು ಇದಕ್ಕೆ ನೀವು ಬೆಲ್ಲವನ್ನು ಮಿಕ್ಸ್ ಮಾಡಿ ಕುಡಿಬೇಕು. ತುಂಬಾ ಟೇಸ್ಟ್ ಇರುತ್ತೆ ಕುಡಿಲಿಕ್ಕೆ, ಅದು ಈ ಬೇಸಿಗೆಯಲ್ಲಿ ದೇಹವನ್ನು ತುಂಬ ತಂಪಾಗಿಡುತ್ತೆ. ಅದಲ್ಲದೆ ಯಾರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಕಣ್ಣು ಬಿಟ್ಟ ತಕ್ಷಣ ತಲೆ ಸುತ್ತು ಬಂದಂಗೆ ಆಗ್ತಾ ಇರುತ್ತೆ, ಇಲ್ಲ ಕೆಲಸ ಮಾಡುವಾಗ ಒಂದ್ಸಲ ಕೂತು ಎದ್ದ ತಕ್ಷಣ ತಲೆ ಸುತ್ತು ಬರ್ತಾ ಇರುತ್ತೆ, ಇಂಥವರಿಗೆ ಪಿತ್ತದೋಷದಿಂದ ಪಿತ್ತ ಜಾಸ್ತಿ ಆಗಿದರೆ ಈ ಥರ ಪ್ರಾಬ್ಲಮ್ ಉಂಟಾಗುತ್ತೆ ಅಂಥವರು ಈ ಹುಣಸೆ ಹಣ್ಣಿನ ರಸವನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 5 ದಿವಸ ಕುಡಿದ್ರೆ ಸಾಕು, ಬರೀ 5 ಡೇಸ್ ಕುಡಿದ್ರೆ ಸಾಕು, ನಿಮಗೆ ಬೇಗ ಪಿತ್ತ ಕಡಿಮೆ ಆಗುತ್ತೆ, ತಲೆ ಸುತ್ತ ಸಹಿತ ಕಡಿಮೆ ಆಗುತ್ತೆ, ಅದರಲ್ಲೂ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತಿದ್ದು.
ಇದನ್ನ ಯಾರು ಕುಡಿಬಾರ್ದು ಅಂದ್ರೆ ತುಂಬಾ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಆ ಸಿಚುಯೇಷನ್ ಅಲ್ಲಿ ಇರ್ತೀರಾ, ಗ್ಯಾಸ್ ಆಗ್ತಾ ಇದೆ ಯಾಕೋ ಏನೋ ಅಂತ ಅನ್ಕೊಳ್ತಿರ್ತೀರಲ್ಲ, ಅಂಥವ್ರು ಇದನ್ನ ಕುಡಿಬಾರ್ದು. ಈಗ ನೀವು ನೋಡ್ತಾ ಇದ್ದೀರಲ್ಲ ಚಿಯಾ ಸೀಡ್ಸ್ ಅಂತ ಹೇಳಿ, ಈ ಚಿಯಾ ಸೀಡ್ಸ್ ಒಂದು ಸ್ಪೂನ್ ಚಿಯಾ ಸೀಡ್ಸನ್ನು ನೀವು ರಾತ್ರಿ ಮಲಗುವಾಗ ನೀರಿನಲ್ಲಿ ನೆನೆಸಿಡಬೇಕು. ನೋಡಿ ಈ ಚಿಯಾ ಸೀಡ್ಸ್ ಏನಕ್ಕೆ ಪ್ರಯೋಜನ ಅಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಕುಡಿಯೋದ್ರಿಂದ ಪದೇ ಪದೇ ಮಲ ವಿಸರ್ಜನೆ ಮಾಡ್ತಾರಲ್ಲ ಕೆಲವರು, ಪದೇ ಪದೇ ಹೋಗ್ತಾ ಇರ್ತಾರೆ, ಅಂಥವರಿಗೆ ಇದು ತುಂಬ ಒಳ್ಳೆಯದು. ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡುತ್ತೆ, ಅಂದರೆ ಕರುಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಇದು ಕಡಿಮೆ ಮಾಡುತ್ತೆ. ಇದನ್ನು ತೆಗೆದುಕೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಯಾರಿಗಿದೆಯೋ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಮಿನಿಮಮ್ 15 ಡೇಸ್ ಈ ನೀರನ್ನು ನೀವು ಕುಡಿಬೇಕು. ನಿಮಗೆ ಕೊಲೆಸ್ಟ್ರಾಲ್ ಇದ್ದರೆ ಅದು ಬೇಗ ಕಡಿಮೆ, ಮತ್ತು ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿದೆಯೋ ಸಹಿತ ಅದು ಸಹಿತ ಕಡಿಮೆ ಆಗುತ್ತೆ. ಅದಲ್ಲದೆ ಚರ್ಮ ವ್ಯಾಧಿಗಳು ಕಡಿಮೆ ಆಗುತ್ತೆ, ಯಾಕಂದರೆ ಈ ಚಿಯಾ ಸೀಡ್ಸ್ ಜೀರ್ಣಾಂಗ ವ್ಯವಸ್ಥೆಯನ್ನು ಸಮತೋಲನದಲ್ಲಿಡುತ್ತೆ. ಇದರಿಂದ ನಮ್ಮ ದೇಹ ಶುದ್ಧ ಆಗುತ್ತೆ, ದೇಹದಲ್ಲಿರುವ ಟಾಕ್ಸಿನ್ ಹೊರಗಾಕತ್ತೆ. ಇದರಿಂದ ಚರ್ಮ ವ್ಯಾಧಿಗಳು ಅಂದರೆ ಸೊರ್ಯಾಸಿಸ್, ಎಕ್ಸಿಮೋ, ಫಂಗಸ್ ಇನ್ಫೆಕ್ಷನ್ ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ತಣ್ಣೀರಿಗೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಆದಷ್ಟು ಪ್ಯೂರ್ ಆದಂಥ ಜೇನುತುಪ್ಪವನ್ನು ತಗೊಳ್ಳಿ, ಯಾಕಂದರೆ ಈಗ ಸ್ವಲ್ಪ ಕಲಬೆರಕೆ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ. ನಿಮಗೆ ಒರಿಜಿನಲ್ ಜೇನುತುಪ್ಪ ಸಿಕ್ಕರೆ ಮಾತ್ರ ನಿಮಗೆ ನಿಜವಾಗ್ಲೂ 100% ನಿಮಗೆ ಒಳ್ಳೆಯ ಉಪಯೋಗ ಸಿಗುತ್ತೆ. ಯಾರಿಗೆ ನಿಶಕ್ತಿ ಉಂಟಾಗಿದೆಯೋ ಅವರಿಗೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಎನರ್ಜಿ ಬರುತ್ತೆ, ದಿನವಿಡಿ ಲವಲೋಕಿ ಅಂತ ಇರ್ತಾರೆ. ಈ ಜೇನುತುಪ್ಪವನ್ನು ನ್ಯಾಚುರಲ್ ಆಗಿ ತಯಾರಿ ಮಾಡಿರ್ತೀವಿ, ಇದು ಎಷ್ಟು ವರ್ಷಗಳಿಟ್ಟರೂ ಸಹಿತ ಈ ಜೇನುತುಪ್ಪ ಹಾಳಾಗೋದಿಲ್ಲ, ಅಷ್ಟು ಪ್ಯೂರ್ ಆದಂಥ ಜೇನುತುಪ್ಪ ಇದರಲ್ಲಿ ಅಂಥ ಶಕ್ತಿ ಇದೆ. ಇದನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೆ, ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ತುಂಬಾ ಉಪಯುಕ್ತ. ಆದರೆ ಶುಗರ್ ಪೇಷಂಟ್ ಇರೋರು ನಿಮ್ಮ ಡಾಕ್ಟ್ರನ್ನ ಕೇಳಿಬಿಟ್ಟು ನಿಮ್ಮ ಶುಗರ್ ಯಾವ ಪ್ರಮಾಣದಲ್ಲಿದೆ ಅಂತ ನೋಡಿಬಿಟ್ಟು ಜೇನುತುಪ್ಪವನ್ನು ತಗೊಳ್ಬೋದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಲಿಂಬೆಹಣ್ಣಿನ ನೀರನ್ನು ನಾವು ಕುಡಿದ್ರೆ, ಲೆಮನ್ ವಾಟರ್ ಅಂತಲೇ ಫೇಮಸ್, ತುಂಬ ಜನ ತೊಗೊಳ್ತಾರೆ. ಇದನ್ನು ತೊಗೊಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಲೋಟ ತಣ್ಣೀರು ಅಥವಾ ಉಗುರುಬೆಚ್ಚೆ ನೀರಿಗೆ ಒಂದು ಹೋಳು ಲಿಂಬೆಹಣ್ಣ ಹಿಂಡ್ಕೊಂಡು ನಾವು ಬೆಳಗ್ಗೆ ಕುಡಿದ್ಬಿಟ್ರೆ ಇಡೀ ದಿವಸಕ್ಕೆ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ ಸಿ ಅಂಶ ನಮಗೆ ಇದರಿಂದ ಸಿಗುತ್ತೆ. ಸಾಧಾರಣವಾಗಿ ಇದನ್ನು ತುಂಬ ಜನ ವೆಯ್ಟ್ ಲಾಸ್ ಮಾಡಲಿಕ್ಕೆ ಈ ಲಿಂಬು ರಸವನ್ನು ಕುಡಿತಾರೆ. ಕರೆಕ್ಟಾಗಿ ಕುಡಿದು ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಈ ಲಿಂಬೆಹಣ್ಣಿನ ರಸ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸಲು ತುಂಬಾ ಉಪಯುಕ್ತ. ಲಿಂಬೆಹಣ್ಣು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ತುಂಬಾ ಸಹಾಯ ಆಗುತ್ತೆ. ಹೇಗೆ ಅಂದರೆ, ನಾವು ಆಯಿಲ್ ಪದಾರ್ಥವನ್ನು ತಿಂದಾಗ ಲಿಂಬೆಹಣ್ಣಿನ ರಸ ಅಥವಾ ಲಿಂಬೆಹಣ್ಣಿನ ಆಹಾರದ ಮೇಲೆ ಹಿಂಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಅಂಟಿರುವ ಜಿಡ್ಡು ಇಲ್ಲ ರಕ್ತನಾಳಗಳಲ್ಲಿ ಅಂಟಿಕೊಂಡಂಥ ಜಿಡ್ಡು ಕೊಬ್ಬನ್ನು ಕರಗಿಸುವಂಥ ಶಕ್ತಿ ಈ ಲಿಂಬೆಹಣ್ಣಿಗಿದೆ. ಮತ್ತು ಶುಗರ್ ಪೇಷಂಟ್ ಇರೋರು ಆರಾಮಾಗಿ ಇದನ್ನು ವೆಯ್ಟ್ ಲಾಸ್ ಮಾಡಲು ಉಪಯೋಗಿಸ್ಬೋದು. ಮತ್ತು ಇದನ್ನು ಉಪಯೋಗಿಸ್ತಾ ಬಂದರೆ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಸಹಿತ ಕಡಿಮೆ. ಲಿಂಬೆಹಣ್ಣಿನಲ್ಲಿ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ತುಂಬಾ ಇದೆ. ಇದರಿಂದ ಯಾರಿಗೆ ಕೈಕಾಲುಗಳಲ್ಲಿ ನೋವು, ಕೀಲುಗಳಲ್ಲಿ ನೋವು ಬರ್ತಾ ಇರುತ್ತೆ ಅವರು ಮಾರ್ನಿಂಗ್ ಲಿಂಬೆಹಣ್ಣಿನ ರಸ ಇಲ್ಲ ಊಟದೊಂದಿಗೆ ಲಿಂಬೆಹಣ್ಣನ್ನು ತಗೊಳ್ತಾ ಬಂದರೆ ತುಂಬಾ ಒಳ್ಳೆಯದು. ಇನ್ನು ಈ ಬೇಸಿಗೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಲಿಂಬು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ, ತಂಪಾಗಿ ಉಳಿಯುತ್ತೆ. ಈ ಲಿಂಬೆಹಣ್ಣಿನ ಪಾನಕವನ್ನು ಕೆಲವರು ತಗೊಳ್ಬಾರ್ದು. ಯಾರಿಗಂದರೆ, ಕೆಲವರಿಗೆ ಈ ಪಾನಕವನ್ನು ಲಿಂಬೆಹಣ್ಣನ್ನ ಸೇವಿಸಿದಾಗ ತುಂಬ ಆಸಿಡಿಟಿ ಆಗುತ್ತೆ, ವಾಮಿಟ್ ಬರುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ ಕೆಲವರಿಗೆ, ಅಂಥವರು ಈ ಲಿಂಬೆಹಣ್ಣನ್ನು ತೆಗೆದುಕೊಳ್ಬಾರ್ದು. ಇವಾಗ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಾದಂಥ ಉತ್ತಮವಾದಂಥ ಪಾನೀಯ ಅಂತ ಅಂದರೆ ಜೀರಿಗೆ ಮತ್ತು ನೀರು. ರಾತ್ರಿ ಮಲಗುವಕ್ಕಿಂತ ಮೊದಲು ನಾವು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಸ್ಪೂನ್ ಜೀರಿಗೆಯನ್ನು ಮಿಕ್ಸ್ ಮಾಡಿ ನಾವು ಅದರ ಜೊತೆಗೆ ನಾವು ಕೆಂಪು ಕಲ್ಲು ಸಕ್ಕರೆ ಅಂತ ಸಿಗುತ್ತೆ ನೋಡಿ, ಈ ಥರ ಇರುತ್ತೆ, ಕೆಂಪು ಕಲರ್ ಇರುತ್ತೆ, ತುಂಬಾ ತಂಪು ದೇಹಕ್ಕೆ. ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಕೆಂಪು ಕಲ್ಲು ಸಕ್ಕರೆ ಕೊಡಿ ಅಂದರೆ ಕೊಡ್ತಾರೆ. ಒಂದು ವೇಳೆಗೆ ಸಿಕ್ಕಿಲ್ಲ ಅಂದರೆ ವೈಟ್ ಕಲರ್ ಬಿಳಿ ಕಲ್ಲು ಸಕ್ಕರೆಯೂ ನೀವು ಉಪಯೋಗಿಸ್ಬೋದು, ಇಲ್ಲ ಬೆಲ್ಲ ಉಪಯೋಗಿಸ್ಬೋದು. ಆದರೆ ಕೆಂಪು ಕಲ್ಲು ಸಕ್ಕರೆ ತುಂಬ ಆರೋಗ್ಯ ಕೊಡೋದು. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಕಲ್ಲು ಸಕ್ಕರೆಯನ್ನು ಜೀರಿಗೆಯೊಂದಿಗೆ ಮತ್ತು ರಾತ್ರಿ ಎರಡನ್ನು ಮಿಕ್ಸ್ ಮಾಡಿ ನೀರಿನಲ್ಲಿ ಇಟ್ಟು ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಯಬೇಕು. ಜೀರಿಗೆ ನೀರನ್ನು ನೀವು ಕುಡಿಯುವುದರಿಂದ ದೇಹದ ಉಷ್ಣತೆ ತುಂಬ ಹೀಟಾಗಿರುತ್ತೆ ಬಾಡಿ ಅಂದರೆ ಅದು ಕಡಿಮೆ ಆಗುತ್ತೆ. ಅದಲ್ಲದೆ ಕೆಲವರಿಗೆ ಉರಿಮೂತ್ರ ಇರುತ್ತೆ ಅದು ಸಹಿತ ಕಡಿಮೆ ಆಗುತ್ತೆ.
ಇದನ್ನ ನಾವು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡುತ್ತೆ, ತುಂಬ ಗ್ಯಾಸ್ ಆಗಿರುತ್ತೆ, ಎಸಿಡಿಟಿ ಇರುತ್ತೆ, ಅಂಥವರಿಗೆ ತುಂಬ ಒಳ್ಳೆಯದು. ಜೀರ್ಣ ಶಕ್ತಿಯನ್ನು ವೃದ್ಧಿಸುವಂಥ ಗುಣ ಈ ಜೀರಿಗೆ ನೀರಿಗಿದೆ. ಇದು ಸಾಧಾರಣವಾಗಿ ಎಲ್ಲರಿಗೂ ಒಳ್ಳೆಯದೇ, ಆದರೆ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಕುಡಿಬೋದು. ಆದರೆ ಕೆಲವರಿಗೆ ತುಂಬ ಬೇಗ ಶೀತ ಆಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕಾಗೋದಿಲ್ಲ, ಒಂಥರ ಅಲರ್ಜಿ ಆಗುತ್ತೆ, ಅಂಥವರು ಮಧ್ಯಾಹ್ನ 12 ಗಂಟೆಗೆ ಈ ರೀತಿ ನೀರನ್ನು ಕುಡಿಬೋದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿ ಮಹಿಳೆಯರಿಗೆ ಬೇಕಾದಂಥ ನೀರಿದು, ಅಂದರೆ ಸಾಸಿವೆ ಕಾಳನ್ನು ನಾವು ನೀರಿನಲ್ಲಿ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಕುಡಿಯೋದು. ಇದನ್ನು ಕುಡಿಯುವುದರಿಂದ ಕೈಕಾಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು, ಈ ರೀತಿ ಎಲ್ಲ ಪೇಯ್ನು ಕಡಿಮೆ ಆಗುತ್ತೆ. ಅಂದರೆ ಸಾಧಾರಣವಾಗಿ ವಾತಕಸದಿಂದ ಕೆಲವರಿಗೆ ನೋವು ಬರ್ತಾ ಇರುತ್ತೆ, ಅಂಥ ನೋವು ಬೇಗನೆ ವಾಸಿಯಾಗುತ್ತೆ. ನಿಮಗೆ ಎಲ್ಲಾದರೂ ಕೈಕಾಲು ಹಿಡಿತು ಅಂದ್ಕೊಳ್ಳಿ, ಮಂಡಿ ನೋವು ತುಂಬ ಆಯಿತು, ಇಲ್ಲ ಸೊಂಟ ನೋವು ಇದ್ದಕ್ಕಿದ್ದಂಗೆ ಬಂತು ಅಂದರೆ ನೀವು ಈ ರೀತಿ ನೀರನ್ನು ಮಾರ್ನಿಂಗ್ 1-5 ಡೇಸ್ ಕುಡಿದ್ರೆ ಸಾಕು. ಇಲ್ಲಾಂದರೆ 1 ಸ್ಪೂನ್ ಸಾಸಿವೆನ ಬಾಯಲ್ಲಿ ಹಾಕ್ಕೊಂಬಿಟ್ಟು ನೀರು ಕುಡಿದ್ಬಿಟ್ರೆ ಬೇಗ ನಿಮಗೆ ಈ ಕಸದಿಂದ ಬಂದಂಥ, ವಾತಕಸದಿಂದ ಬಂದಂಥ ನೋವು ಕಡಿಮೆ ಆಗುತ್ತೆ. ಇನ್ನೂ ತುಂಬಾ ಪಾನೀಯಗಳಿದೆ, ಅದೆಲ್ಲ ಹೇಳಲಿಕ್ಕೆ ಈಗ ಟೈಮ್ ಇಲ್ಲ. ಸುಮ್ಮನೆ ನಿಮಗೆ ಈ ಬೇಸಿಗೆಯಲ್ಲಿ ಕುಡಿಬೋದಾದಂಥ ನೀರಂದರೆ ಬೆಳಗ್ಗೆ ತಕ್ಷಣ ನೀವು ಎಳ್ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು, ಮತ್ತು ಕಾಮಕಸ್ತೂರಿ ಬೀಜವನ್ನು ರಾತ್ರಿ ನೆನೆಸಿಟ್ಟು ತೊಗೊಳ್ಳೋದು, ಹೀಗೆ ತುಂಬಾ ಇದೆ, ಹೇಳ್ತಾ ಹೋದರೆ ಟೈಮ್ ಸಾಕೋಗೋದು. ಹಾಗಾದರೆ ನೀವು ಕೇಳ್ಬೋದು, ಮೇಡಮ್ ಇದೆಲ್ಲ ನೀರು ಒಟ್ಟಿಗೆ ಕುಡಿಬೇಕಾ ಹೇಗೆ ಅಂತೇಳಿ. 15 ಡೇಸ್ ಒಂದ್ಸಲ ನೀವು ನೀರುಗಳನ್ನು ಚೇಂಜ್ ಮಾಡೋದು, ಒಂದ್ಸಲ ಜೀರಿಗೆ ನೀರು, ಮೆಂತೆ ನೀರು, ಹೀಗೆ ಎಲ್ಲ ರೀತಿ ನೀರನ್ನು 15 ದಿವಸಕ್ಕೊಂದ್ಸಲ ನೀವು ಚೇಂಜ್ ಮಾಡಿ ಯಾವಾಗಲೂ ಡೈಲಿ ಕುಡೀರಿ, ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ್ಯಾವ ರೀತಿಯ ನೀರನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳಿ. ಹಾಗಾದರೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ಕೊಡ್ತೀರ ತಾನೇ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.